ಗೊತ್ತಾಯ್ತಲ್ವಾ ಸಿಂಪಲ್ ಯಾವ ಹಾಕೊಂಡದ್ದು ಈಗ ಬರೆಯೋಣ
ಸಮವಾದ ವಕಾರವು ವಕಾರವು ಹೊಸದಾಗಿ ಹೊಸದಾಗಿ ಬಂದರೆ ವಕಾರವು ಹೊಸದಾಗಿ ಬಂದರೆ ಅದನ್ನು ಏನಂತ ಕರಿತೀವಿ ವಕಾರಾಗಮ ಸಂಧಿ ಎನ್ನುವರು ಸಂಧಿ ಎನ್ನುವರು ಏನು ಸರ್ ಏನಮ್ಮ ವಕಾರಾಗಮ ಸಂಧಿ ಅಂದ್ರೆ ಏನಪ್ಪ ಏನು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ವಕಾರವು ಹೊಸದಾಗಿ ಬಂದರೆ ಅದನ್ನು ವಕಾರಾಗಮ ಸಂಧಿ ಅಂತ ಹೇಳಿ ಕರೀತಾರೆ ಉದಾಹರಣೆ ನೋಡೋಣ ಉದಾಹರಣೆ ಹೇಳಿ ಉದಾಹರಣೆ ಹೊಲವನ್ನು ಮಗುವಿಗೆ ಊಟವನ್ನು ಅಲ್ವಾ ಇದಿಷ್ಟು ನಿಮ್ಮ
ದಿನ ತರಗತಿಯಲ್ಲಿ ತಿಳ್ಕೊಂಡಿರುವಂತದ್ದು. ನಿಮ್ಮ ಹೋಮ್ವರ್ಕ್ ಏನಾಗಿರುತ್ತೆ, ಇದನ್ನ ಎರಡು ಬಾರಿ ಬರೆಯುವಂತದ್ದು, ಮೂರು ಉದಾಹರಣೆಗಳನ್ನ ಬರೆದು ಕಳಿಸುವಂತದ್ದು ನಿಮ್ಮ ಹೋಮ್ವರ್ಕ್.